ಫಸ್ಟ್ ಮಂತ್ ಅದು ತುಂಬ ಇಂಪಾರ್ಟೆಂಟ್, ಫಸ್ಟ್ ಸೆಕೆಂಡ್ ಥರ್ಡ್ ಮಂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಟೈಮ್ನಲ್ಲಿ ಇದೊಂದು ರಿಸ್ಕ್ ಯಾರು ತಗೊಳ್ಳೋದಿಲ್ಲ, ಬಟ್ ಶೀ ಟುಕ್ ದಟ್ ರಿಸ್ಕ್. 17ನೇ ತಾರೀಕಿಗೆ ಅವ್ನು ಬಂದಿದ್ದಾನೆ, 16ನೇ ತಾರೀಕಿಗೆ ಸಮೇತ ಎಕ್ಸಸೈಸ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಶ್ರೀ ಅವ್ರಿಗೆ ಒಂದು ಲೇಬರ್ ಪೇನ್ ಅಂತ ಸ್ಟಾರ್ಟ್ ಆಗಿದ್ದು, ಸುಮಾರು 20 ಗಂಟೆ ಆ ಪೇನ್ ಇತ್ತು, 20 ಅವರ್ಸ್ ತನಕ ಪೇನ್ ಇದ್ದದನ್ನ ಇವರು ಸಸ್ಟೈಂಡ್ ಮಾಡೋಕೆ ಸಾಧ್ಯ ಆಗಿದ್ದು ಯಾವ ಥರ ಅಂತ ಹೇಳಿದ್ರೆ, ದಟ್ ಈಸ್ ಬಿಕಾಸ್ ಆಫ್ ದ ಫಿಟ್ನೆಸ್ ಐ ಬಿಲೀವ್. ಸಬ್ಕಾ ಕಾಂಬಿನೇಷನ್ ಇತ್ನಾ ಅಚ್ಚಾ ಚಲ್ತಾ ಹೇ ಕಿ ಮಜಾ ಭೀ ಆತಾ ಹೇ ಔರ್ ಬೋರ್ ಭೀ ನಹೀ ಹೋತೆ. और वो जो अपना जो टारगेट होता है स्टेमिना, फिटनेस और स्ट्रेंथ को अचीव करने का, वो इजीली अचीव हो जाता है. नॉर्मली जो एक्सरसाइज करते हैं उसमें भी पर्सन टू पर्सन हर चीज़ अलग होती है. मेरी प्रॉब्लम अलग थी तो मेरे हिसाब से मेरी एक्सरसाइज अलग थी. भले हम लोग यहाँ ग्रुप में करते हैं पर उसमें सर का पर्सनल टच उसमें आ ही जाता है. ಫ್ರೆಂಡ್ ಡಾಕ್ಟರ್ ರಾಜ್ ಶೆಟ್ಟಿ, ಸೂರತ್ ಗುಜರಾತ್ನಿಂದ. ನಾವು ಈಗೇನು ಸರಣಿ ಮಾಡ್ತಾ ಇದ್ದೀವಿ ಆಲ್ ಅಬೌಟ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ನಿಮ್ಗೆ ಏನೇನೋ ಪೇನ್ ಇರುತ್ತೆ, ತಲೆಯಿಂದ ಹಿಡಿದು ಕಾಲಿನ ಉಂಗ್ಳಿ ತನಕ, ಬೆರಳಿನ ತನಕ ನಿಮಗೆ ಯಾವುದೋ ಒಂದು ಪೇನ್ ಇರುತ್ತೆ, ಅದ್ರ ಹೆಸರು ಸಮೇತ ನೆನಪಿದೆ ನನಗೆ. ಅಲ್ಲಿ ಅಲ್ಲಿ ಇದಾಗ್ತಾ ಇದೆ, ಇಲ್ಲಿ ಇದಾಗ್ತಾ ಇದೆ, ಅಲ್ಲಿ ಕಾಲು ಸೆಳ್ತಾ ಬರ್ತಾಯಿದೆ, ಕಾಲಿನಲ್ಲಿ ಉರಿ ಬರ್ತಾಯಿದೆ, ಆಮೇಲೆ ತಲೆ ನೋವಾಗ್ತಾ ಇದೆ, ಸರ್ವೈಕಲ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಮೇಲ್ ನೋಡೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಬಗ್ಗಿದ್ರೆ ಹೇಳೋಕ್ಕಾಗಲ್ಲ, ಹೇಳಿದರೆ ಕುತ್ಕೊಳ್ಳೋಕ್ಕಾಗಲ್ಲ, ಈ ಥರ ಏನೇನೋ ಇರುತ್ತೆ. ಅದಕ್ಕೆ ಅದಕ್ಕಾದಂಥ ಕಾರಣಗಳಿದ್ದಾವೆ. ಆ ಕಾರಣಗಳು ಬೇಕಾದಷ್ಟು ಇರುತ್ತೆ, ಒಂದು ಕಾರಣ ಅಂತ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ನಮ್ಮ ಗಣಪತಿಯವರು, ಸ್ಪೆಷಲಿ ಈ ಸಣ್ಣ ಸಣ್ಣ ನೋವಿನಿಂದ ನಾವು ಉಪಶಮನ ಯಾವ ಥರ ಸಿಗ್ಬೋದು, ಅದರಲ್ಲಿ ಫಿಟ್ನೆಸ್ ರೋಲ್ ಎಷ್ಟಿರುತ್ತೆ, ನಾವು ಹೇಗೆ ಯಾವ ಥರ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡ್ಕೋಬೋದು, ನಮ್ಮ ದಿನಚರ್ಯದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾ. ಓಕೆ, ಫಾಸ್ಟ್ ಲೈಫ್ ಇದೆ, ಆಮೇಲೆ ನಾವೊಂದು ಮಾಡರ್ನ್ ಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇತ್ತೀಚೆಗಂತೂ ಅದೊಂದು ಲೆವೆಲೇ ಬೇರೆ ಆಗಿಬಿಟ್ಟಿದೆ. ಯಾಕಂತೇಳಿದ್ರೆ ನಮ್ಮ ಸಿಸ್ಟಮ್ ಬೇರೆ ಇತ್ತು. ನಮ್ಮ ಅಂತೇಳಿದರೆ ನಾವೊಂದು 25-30 ವರ್ಷದ ಹಿಂದೆ ಹೋದಾಗ ಅದೊಂದು ಬೇರೆಯೇ ಸಿಸ್ಟಮ್ ಇತ್ತು. ಬಟ್ ಈಗಂತೂ ಅದು ಟೋಟಲಿ ಚೇಂಜ್ ಆಗೋಗಿದ್ದರಿಂದ ನಾವು ಫಾಸ್ಟ್ ಲೈಫ್ ಸ್ಟೈಲ್ನಲ್ಲಿದ್ದೀವಿ. ಆಮೇಲೆ ಬೆಳಿಗ್ಗೆ ಹಾಗೆ ಆಗುತ್ತೆ, ಸಂಜೆನೂ ಆಗೋಗುತ್ತೆ. ಆ ದಿನ ನಾವು ಏನು ಮಾಡಿದ್ದೀವಿ ಏನಿಲ್ಲ ಅದೆಲ್ಲ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಅಂತೇಳಿದರೆ, ವಿ ನೀಡ್ ಟು ರಿಯಲಿ ಸೆಟ್ ಅವರ್ ಲೈಫ್ ಚೆನ್ನಾಗಿರಬೇಕು. ಒಂದು ಪ್ರೆಸೆಂಟ್ನಲ್ಲಿ ಜೀವನ ಮಾಡ್ತಾ ಇರಬೇಕು. ಅದೇ ಥರ ನಮಗೆ ಏನು ಫ್ಯೂಚರು ಸ್ವಲ್ಪ ಪ್ಲ್ಯಾನಿಂಗ್ ಇಟ್ಕೊಂಡಿರಬೇಕು. ಸೊ ನಾಳೆ ನಮಗೆ ಯಾವ ಥರದ್ದು ರೋಗ ಬೇಡ, ನಾವು ಚೆನ್ನಾಗಿರಬೇಕು ಅಂತೇಳಿದರೆ ನಮ್ಮ ಡೈಲಿ ರುಟೀನಲ್ಲಿ ಫಿಟ್ನೆಸ್ ಪ್ರೋಗ್ರಾಮ್ ಯಾವ ಥರ ಇಟ್ಕೊಳ್ತೀರಾ ಅಂತೇಳಿ ನಿಮಗೆ ನಾನು ಮೊದಲೇ ಹೇಳ್ದಂಗೆ, ನಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಬೇಕು ಅಂತೇಳಿದರೆ, ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್, ದೆನ್ ದ ಫಿಸಿಕಲ್ ಹೆಲ್ತ್ ಈಸ್ ಇಂಪಾರ್ಟೆಂಟ್, ಸ್ಪಿರಿಚುವಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥರ ಬೇಕಾದಷ್ಟು ಇನ್ನು ಸೋಷಿಯಲ್ ಹೆಲ್ತ್ ಅಂತ ಇರುತ್ತೆ, ಅದನ್ನು ಚೆನ್ನಾಗಿರಬೇಕು. ಸೋಷಿಯಲ್ ಹೆಲ್ತ್ ಅಂತೇಳಿದರೆ ಅದು ಯಾವ ಥರ ಇರುತ್ತೆ ಅಂತೇಳಿದರೆ, ನಾವು ಅಂದರೆ ಈ ನಮ್ಮ ಈ ಪರಿಸರದಲ್ಲಿ, ನಮ್ಮ ಸೊಸೈಟಿಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಾವು ಯಾವ ಥರ ಒಂದು ಓಪನ್ನಾಗಿ ನಮ್ಮನ್ನು ಬಿಟ್ಕೊಂಡಿರ್ತೀವಿ, ಅದು ಇಲ್ಲಿ ಯಾರೋ ಏನು ಹೇಳಿದ್ರು ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ, ಖಿನ್ನತೆಗೊಳಗಾಗ್ತೀವಿ, ಅದು ಇರಬಾರ್ದು. ಸ್ಪಿರಿಚುವಲ್ ಹೆಲ್ತ್ ಮಾತ್ರ ಚೆನ್ನಾಗಿರಬೇಕು. ಅದು ಯಾವ ಥರ ಇರುತ್ತೆ ಅಂತೇಳಿದರೆ, ನಾವು ಸ್ವಲ್ಪ ಆಧ್ಯಾತ್ಮಿಕವಾಗಿರಬೇಕು. ನಮ್ಮ ಈ ನಾವು ಸನಾತನಿ ಆಗಿರ್ಬೋದು ಅಥವಾ ಬೇರೆ ಧರ್ಮದವರು ಆಗಿರ್ಬೋದು ಅಂತೇಳಿದರೆ, ಆ ಒಂದು ಧರ್ಮ ವಿಶೇಷ ಏನಿರುತ್ತೆ ಅದು ಒಳ್ಳೆಯದೇ ಕಲಿಸುತ್ತೆ, ಯಾವಾಗಲೂ ಕೆಟ್ಟದ್ದು ಯಾವತ್ತೂ ಕಲ್ಸೋಕ್ಕೆ ಹೋಗೋದಿಲ್ಲ. ಸೊ ಅದೇ ಥರ ಬೇರೆ ನಾವು ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋದು ಇರುತ್ತೆ. ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಹೆಲ್ತ್. ಸ್ಪಿರಿಚುವಲ್ ಹೆಲ್ತ್ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿ ಅಂತಲ್ಲ, ನೀವು ಸ್ಪಿರಿಚುವಲ್ ಆಗಿರಬೇಕು, ನೀವು ಆಧ್ಯಾತ್ಮಿಕವಾಗಿರಬೇಕು, ಎಲ್ಲರನ್ನೂ ನಮ್ಮವರಂತ ಕಾಣಬೇಕು, ದೇಶ ಪ್ರೇಮ ಇರಬೇಕು, ಸೊಸೈಟಿ ಜೊತೆ ನಮ್ಮ ಪ್ರೇಮ, ಅದೆಲ್ಲ ಅದೊಂದು ಬೇರೆ ವಿಷಯ ಆಯಿತು. ಆಮೇಲೆ ಮೆಂಟಲ್ ಹೆಲ್ತ್ ಅದು ಚೆನ್ನಾಗಿರುತ್ತೆ ಅಂತ ನಮ್ಮ ಆಚಾರಗಳು ವಿಚಾರಗಳು, ನಾವೇನು ಆಲೋಚನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಣಾಯಾಮ ಎಲ್ಲ ಮಾಡ್ತಾ ಈ ಥರ ಮಾಡಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಫಿಸಿಕಲ್ ಹೆಲ್ತ್ ಅದು ತುಂಬ ಇಂಪಾರ್ಟೆಂಟ್.
ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್, ಆಮೇಲೆ ಸ್ಪಿರಿಚುವಲ್ ಹೆಲ್ತ್, ಇದು ಮೂರು ಒಟ್ಟಾದಾಗ ಏನಾಗುತ್ತೆ, ನಮ್ಮ ಹತ್ರ ಒಂದು ಒಳ್ಳೆ ರಿಸಲ್ಟ್ ಇದೆ. ದಟ್ ಈಸ್ ಅ ಶಾಲಿನಿ ದೇಸಾಯಿ. ಓಕೆ, ಇವರು ನನ್ನ ಸ್ಟೂಡೆಂಟ್ ತುಂಬ ವರ್ಷದಿಂದನು. ಇವ್ರದ್ದು ಏನಂತ ಹೇಳಿದರೆ, ಇವರು ಫಿಟ್ಟು ಇದ್ದಾರೆ, ಈಗ ಚೆನ್ನಾಗಿದ್ದಾರೆ, ಒಂದು 5 ವರ್ಷದ ಮಗುವಿನ ತಾಯಿ ಕೂಡ. ಓಕೆ, ಅದಕ್ಕಿಂತ ಮೊದಲು ಏನಾಗಿದೆ ಇವ್ರದ್ದು, ಇವ್ರ ಹತ್ರನೇ ಕೇಳೋಣ, ಇವ್ರಿಗೆ ಏನು ಪ್ರಾಬ್ಲಮ್ ಇತ್ತು, ಇವ್ರ ಇಶ್ಯೂ ಏನಿತ್ತು, ಸ್ವಲ್ಪ ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ನಾನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಶಾಲಿನಿ, ವೆಲ್ಕಮ್ ಟು ಬಿ ಗಣಪತಿ ಚಾನಲ್ ಕರ್ನಾಟಕ ಸೇ ಆಪ್ ಮುಖಾತಿರ್ ಹೇ ಅಪ್ನೇ ಜೊ ಭಾಯಿ ಬಹನ್ ಲೋಗ್ ಹೇ ಹಮಾರ ಜೊ ಸೀರಿಯಲ್ ಚಲ್ ರಹಾ ಹೇ ದಟ್ ಈಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಓಕೆ, ಸೋಷಲ್ ಹೆಲ್ತ್, ಪ್ಲಸ್ ಇಸ್ಮೇ ಫಿಟ್ನೆಸ್ ಕಾ ರೋಲ್ ಕ್ಯಾ ಹೇ. ಓಕೆ, ಆ ಫಿಟ್ ಕೈಸೆ ರಹ ಸಕತೆ, ಬಹುತ್ ಸಾರಾ ಪೇನ್ ಹೋತೆ, ಪೇನ್ ಮ್ಯಾನೇಜ್ಮೆಂಟ್ ಕೈಸಾ ಹೋನಾ ಚಾಹಿಯೆ. ಓಕೆ, ಅಭಿ ಏಕ ಸಬ್ಜೆಕ್ಟ್ ಆಯೇ ಹುವಾ ಹೇ ಪ್ರೆಗ್ನೆನ್ಸಿ. ಓಕೆ, ಅಭಿ ಏಕ ಪ್ರೆಗ್ನೆನ್ಸಿ ಕೆ ಬಾತ್ ಆತಿ ತೋ ಮೇರಾ ದಿಮಾಗ್ ಪೇ ತೋ ಶಾಲಿನಿ ತೋ ಆಯೇಗಿ ಆಯೇಗಿ, ರೈಟ್? ಸೊ ಜಬ್ ಆಪ್ ಆಯೇ ಥೇ ಲೇಕರ್ ಕೆ ಅಭಿ ಯೇ ಆಯುವೇಂದ್ರ ಕಾ 5 ಸಾಲ್ ತಕ್ ಕಾ, ಸೊ ಇಸ್ಕೆ ಬಾರೇ ಮೇ ಥೋಡಾ ಸಾ ಆಪ್ ಜರಾ ಬತಾಯೇಂಗೆ ತೋ ಮೈ ಥೋಡಾ ಹಮ್ 3 ಪೇಸ್ ಮೇ ಅಭಿ ಹಿಂದಿ ಮೇ ಬೋಲೇಂಗೆ, ಮೈ ಉಸ್ಕೊ ಸೇಮ್ ಕನ್ನಡ ಮೇ ಟ್ರಾನ್ಸ್ಲೇಟ್ ಕರೂಂಗಾ. ಓಕೆ, ನಮಸ್ತೆ, ಮೈ ಶಾಲಿನಿ ದೇಸಾಯಿ ಔರ್ ಯೇ ಮೇರಾ ಬೇಟಾ ಕವನ್, ಅಭಿ 6 ಸಾಲ್ ಕಂಪ್ಲೀಟ್ ಹೋನೇ ವಾಲೇ ಹೇ. ಇವನ ಹೆಸರು ಕವನ್, ನಾವು ಹೆಂಗೆ ಯಾಕಂತ ಹೇಳಿದ್ರೆ, ಇವನು ಇವರು 9th ಮಂತ್ ಇರುವ ತನಕ ಇಲ್ಲಿಗೆ ಬಂದಾಗ ಅಂದರೆ ಇವ್ರು ಅದೊಂದು ಹೆಸರು ಇದೆ, ನಾವು ಇವಾಗ ಆಯುವೇಂದ್ರ ಅಂತೇಳಿ ಇಲ್ಲಿ ಹೆಸರು ಬೇರೆ ಇಟ್ಟಿದ್ದೀವಿ. मैं पहली बार यहाँ आई थी मेरे हस्बैंड के साथ, क्योंकि मेरी एक्टोपिक प्रेगनेंसी के प्रॉब्लम की वजह से मेरी लैप्रोस्कोपिक सर्जरी करनी पड़ी थी, और उसके बाद मतलब मुझे ज़रूरत थी मेरा स्टैमिना बढ़ाने की, क्योंकि मेरी एक के बाद एक 3 IUI ट्रीटमेंट भी फेल हुई थी. पर मैंने डिसाइड किया था कि ट्रीटमेंट फेल हुआ था IV का, हाँ, और डिसाइड किया था कि नहीं अभी हम नॉर्मली ट्राई करेंगे, क्योंकि एज वाज द कंसर्न, ऑफ कोर्स, क्योंकि मैं मेरी मीड 30s में थी. बिकॉज ये बहुत इंपॉर्टेंट इशू है, क्योंकि आजकल जो IT का जमाना, IT BT का जमाना है, यंगस्टर्स है, प्रेगनेंसी में डरते हैं लोग, आई मीन पर्टिकुलर कपल्स है ना, बच्चे लाने को भी डरते हैं, बिकॉज दे आर नॉट फिजिकली इधर फिट, मेंटल दे आर फिट, और ऐसे भी उनका अभी करियर पर ज़्यादा फोकस है, और एट द सेम टाइम बहुत सारा जो कॉम्प्लिकेशन के साथ जुड़े रहते हैं. सो उनके लिए बहुत ज़्यादा इंपॉर्टेंट रोल प्ले करता है ए पर्सन लाइक यू व्हेन यू आर एडवाइजिंग वेदर व्हाट दे आर सपोज टू डू. सो योर स्टोरी रियली फिट्स इन दिस सीरीज, सो प्लीज़ कैरी ऑन. मुझे मेरे गायनेक ने बोला था कि अभी तुम्हें अगर कंसीव करना भी है तो तुमको रिगरस एक्सरसाइज की बहुत ज़रूरत है. तो यही एक प्लेस था जो मतलब जहन में आया, और मेरे हस्बैंड मुझे यहाँ लेके आए, तो थैंक्स टू हिम. तो सर ने पूरा मतलब समझाया कि कैसे करना है, माइंड बॉडी और साउल कनेक्ट करके पूरा जो भी है अप्रोच, कि भाई नॉर्मली जो एक्सरसाइज करते हैं उसमें भी पर्सन टू पर्सन हर चीज़ अलग होती है. मेरी प्रॉब्लम अलग थी, तो मेरे हिसाब से मेरी एक्सरसाइज अलग थी. भले हम लोग यहाँ ग्रुप में करते हैं, पर उसमें सर का पर्सनल टच उसमें आ ही जाता है, कि भाई वॉक है, ब्रीदिंग है, स्ट्रेच है, कार्डियो एक्सरसाइज है, जुम्बा है, सर की जो स्पेशल वो डांसरसाइज है, स्टिक एक्सरसाइज है, इवन द टायर एक्सरसाइज, सबका कॉम्बिनेशन इतना अच्छा चलता है कि मज़ा भी आता है और बोर भी नहीं होते. और वो जो अपना जो टारगेट होता है स्टेमिना, फिटनेस और स्ट्रेंथ को अचीव करने का, वो इजीली अचीव हो जाता है. तो दैट वो हुआ आपको फिटनेस प्रोग्राम के बेस पर आ गया, ठीक है ना. नाउ IVF सो रहा है, और इसके बाद प्रेगनेंसी रोकना, और उसके बाद का स्टोरी आगे बढ़ाते हैं. तो यू आर अंडर ट्रीटमेंट ऑफ स्टिल? नहीं, मैंने ट्रीटमेंट मैंने बंद ही करवा ली, क्योंकि मुझे ये था कि मुझे नॉर्मल प्रेगनेंसी होनी चाहिए. ओके, तो रिगरस एक्सरसाइज के बाद ऑब्वियसली मेरा स्ट्रेंथ स्टेमिना बढ़ गया. ओके, नाउ ಈಗ ಇವರು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಅಂತ ಹೇಳಿದ್ರೆ ಇವ್ರದ್ದು IVF ಟ್ರೀಟ್ಮೆಂಟ್ ನಡೀತಾ ಇತ್ತು ತುಂಬ ವರ್ಷದಿಂದ. ಸೊ ಆಮೇಲೆ ಇವ್ರಿಗೆ ಏನಾಯಿತು, ಅದು ಅದು ಫೇಲ್ ಆಗ್ತಾನು ಬಂತು. ಆಮೇಲೆ ಟೆಸ್ಟ್ ಮಾಡಿದಾಗ ಇವ್ರದ್ದು ಸ್ಟೆಮಿನಾ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಅದು ಇರಲಿಲ್ಲ, ಅದು ಬೇಕಂತ ಆಯ್ತು. ಅದು ಬೇಕಂದಾಗ ಅವ್ರು ನ್ಯಾಚುರಲಿ ಅವ್ರಿಗೆ ಇಲ್ಲಿಗೆ ಬಂದರು. ಅದಾದ ನಂತರ ಅವ್ರ ಎಕ್ಸಸೈಸ್ ರುಟೀನ್ಸ್ ಹೆಂಗೆ ಸ್ಟಾರ್ಟ್ ಆದಂಗೆ, ಅವ್ರು ಸ್ವಲ್ಪ ಓವರ್ ವೈಟ್ ಇದ್ದಿದ್ದು, ಓವರ್ ವೈಟ್ ಭೀ ತೊಡಬೋದು ಮೇರೆ ಕಲ್ಸೆ ಜಾಗನೇ ತೊಡಬೋದು. ಸೊ ಆ ಫಿಟ್ನೆಸ್ ಲೆವೆಲ್ ಕರೆಕ್ಟ್ ಆಗ್ತಾ ಬಂತು. ಆಮೇಲೆ ಇವ್ರಿಗೊಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇನ್ನದು ನನಗೆ ಯಾವ ಥರದ್ದು ಟ್ರೀಟ್ಮೆಂಟ್ ಬೇಡ, ಐ ವಾಂಟ್ ಟು ಗೋ ವೆರಿ ನ್ಯಾಚುರಲ್ ಲೆವೆಲ್, ನ್ಯಾಚುರಲ್ ಆಗಿ ನಮ್ಗೆ ಹೋಗ್ಬೇಕು ಅಂತೇಳಿ. ಸೊ ಫೈನಲಿ ನ್ಯಾಚುರಲ್ ಆಪ್ಕ ಎಕ್ ದಿನ ಆಗ್ಯಾಕೆ ಯುವರ್ ಸವಾ ಸಾಲ್ ಯಹಾ ಪೆ ಎಕ್ಸರ್ಸೈಜ್ ಮೇನೆ ಕಿ ಔರ್ ಫಿರ್ ಪತಾ ಚಲಾ ಕಿ ವಿ ಆರ್ ಪ್ರೆಗ್ನೆಂಟ್.
सर से मिली, क्योंकि मेन चैलेंज ये था कि अब क्या करना है, क्योंकि मैं अवेयर नहीं थी. ಒಂದು ಕಾಲ ವರ್ಷದ ಅಂಗೇಲ್ ಫಿಟ್ನೆಸ್ ರೂಟೀನ್ ಕಂಪ್ಲೀಟ್ ಆದ ನಂತರ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಪ್ರಾಪರ್ ಆಗಿ ಅವರಿಗೆ ಮೈಂಡ್ ಬಂದ್ಬಿಡ್ತು. ಸೊ ನೌ ಐ ಕ್ಯಾನ್ ವಿ ಕ್ಯಾನ್ ಗೋ ಫಾರ್ ಎ ನಾರ್ಮಲ್ ಅಂತ ಹೇಳಿದ್ ಬಂದಾಗ ಒನ್ ಫೈನ್ ಡೇ ಶಿ ರಿಯಲೈಸ್ ದಟ್ ಶಿ ಇಸ್ ಪ್ರೆಗ್ನೆಂಟ್. ಸೊ ದಟ್ ವಾಸ್ ವೆರಿ ಗುಡ್ ನ್ಯೂಸ್ ಫಾರ್ ಮಿ. ದೆನ್ ಆಫ್ಟರ್ ಅದು ಮೇಲಿನ ಸ್ಟೋರಿ. अभी मज़ा आएगा क्योंकि मेरी एज थी उस टाइम पे 35 और जब प्रेगनेंसी नहीं थी तब हम लोग जाने वाले थे इंटरनेशनल मतलब टूर पे. तो गायनेक ने तो बोल दिया कि नहीं जाना है, कुछ भी प्रॉब्लम हुई तो रोते हुए मत आना. पर मुझे कॉन्फिडेंस था कि मैं जा सकती हूँ, क्या प्रॉब्लम है, सर से एक बार राय तो मैं ले लूँ. और सर ने मुझे कॉन्फिडेंस दिलवाया कि नहीं जाओ, इतनी इतनी चीज़ों का ध्यान रखना. और जो भी था यही चीज़ की थ्रू आउट मेरी प्रेगनेंसी सर ने जो जो गाइड किया, जो जो एडवाइस दी, मैंने उसको मतलब सिंसियरली फॉलो किया. So, कौन सा मंथ पे थी वो? सेकंड थर्ड फर्स्ट मंथ में ही मैं गई थी. ओके, योर आइडिया इल्ला फर्स्ट मंथ ಇವರಿಗೆ ಗೊತ್ತಾಯಿತು ಈಗ ಪ್ರೆಗ್ನೆನ್ಸಿ ಯಾಕಂದ್ರೆ ತುಂಬಾ ವರ್ಷದ ನಂತರ ಈಗ 30 ವರ್ಷ ಆಗ ಅವರಿಗೆ ಅವರು ಅವರು ಪ್ರೆಗ್ನೆಂಟ್ ಆದ್ರು ಆಮೇಲೆ ಇವರದ ಒಂದು ಇಂಟರ್ನ್ಯಾಷನಲ್ ಟೂರ್ ಇತ್ತು. ಓಕೆ, ಅದನ್ನು ಬಿಡುವಂಗೂ ಇಲ್ಲ, ಅದನ್ನು ಆತ ಅಂದರೆ ಹೋಗ್ಲಿಕ್ಕೂ ಇತ್ತು. ಸೊ ಫೈನಲಿ ಅವ್ರಿಗೊಂದು ಅಡ್ವೈಸ್ ಕೊಟ್ಟೆ ನಾನು, ಈ ಥರ ಮಾಡಿ ಈ ಥರ ಮಾಡಿ. ಯಾಕಂದರೆ ಫಸ್ಟ್ ಮಂತ್ ಅದು ತುಂಬ ಇಂಪಾರ್ಟೆಂಟ್, ಫಸ್ಟ್ ಸೆಕೆಂಡ್ ಥರ್ಡ್ ಮಂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಟೈಮ್ನಲ್ಲಿ ಇದೊಂದು ರಿಸ್ಕ್ ಯಾರು ತೊಗೊಳೋದಿಲ್ಲ, ಬಟ್ ಶೀ ಟುಕ್ ದಟ್ ರಿಸ್ಕ್. ಓಕೆ, ಗೋಯಿಂಗ್ ಇನ್ ಇಂಟರ್ನ್ಯಾಷನ್ ಟೂರ್ ಅಂತ ಹೇಳಿದ್ರೆ ಏರ್ಪೋರ್ಟ್ನಲ್ಲಿ ಓಡಾಡ್ತಾ ಇರಬೇಕು, ಆ ಬ್ಯಾಗ್ ಇಟ್ಕೊಂಡು ಹೋಗಬೇಕು, ಒಂದು ಸಲ ಅದು ಮಿಸ್ ಆಗುತ್ತೆ ಇದು ಮಿಸ್ ಆಗುತ್ತೆ, ಯು ಹ್ಯಾವ್ ಟು ಬಿನ್ ಆನ್ ದ ಟೋಸ್ ಆಲ್ ದ ಟೈಮ್. ಸೊ ಶಿ ಇಸ್ ಬಿನ್ ಅಡ್ವೈಸ್ಡ್ ಪ್ರಾಪರ್ಲಿ ಡೂಸ್ ಅಂಡ್ ಡೋಂಟ್ಸ್, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಐ ಥಿಂಕ್ ಯು ಡನ್ ಪ್ರಾಪರ್ಲಿ ಫಾಲೋಡ್. ಓಕೆ, डोंट्स दूसरों की तरफ से आते थे, सर की तरफ से डूज आते थे, तो मैं वही फॉलो करती थी. सो इल्ली ಇವರು ಏನು ಹೇಳ್ತಾರೆ, ಇದು ತುಂಬಾ ಇಂಟರೆಸ್ಟಿಂಗ್. ಅಂದ್ರೆ ಅತ್ತೆ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಗಂಡ ಇರ್ತಾರೆ, ಅವರೆಲ್ಲ. ಸೊ ಅವ್ರದ್ದು ಅವ್ರದ್ದೆಲ್ಲ ಡೋಂಟ್ಸ್, ಡೋಂಟ್ ಡೂ ದಟ್, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್, ದಟ್ ಆಲ್ ದೋಸ್ ಥಿಂಗ್ಸ್ ಐ ಆಲ್ವೇಸ್ ಟೆಲ್ ಡೂ ದಿಸ್ ಡೂ ದಿಸ್ ಡೂ ದಿಸ್. ಸೊ ಡೂಸ್ ಆರ್ ಅ ಮೋರ್, ಆಲ್ ಡೋಂಟ್ಸ್ ಬೀನ್ ಕನ್ವರ್ಟೆಡ್ ಇನ್ ಟು ಡೂಸ್. ಯಸ್. ಸೊ ದೆನ್ फिर क्या है कि क्योंकि मुझे ये 1.5 साल से आदत हो चुकी थी एक्सरसाइज की, तो मैं उसके बगैर रह नहीं पाती थी, क्योंकि वो मेरी रूटीन का एक हिस्सा था और वो मैं कभी मिस करना नहीं चाहती. फिर भी सर की एडवाइस पे सर ने बोला कि ये तेरा फर्स्ट ट्राइमेस्टर है तो 3 महीने तक मुंह मत दिखाना, जो मुझे अच्छा भी नहीं लगा था. पर सर ने फिर गायत्री चैंटिंग का जो एक सेशन था सर ने सामने से बुलाया, फिर वहाँ से मैं रुकी नहीं. वहाँ से मेरी डिलीवरी के डेट तक मैं इधर एक एक क्लास मैंने मतलब अटेंड की है, एक भी मिस नहीं की है. सो दैट इज ಯಾಕಂದ್ರೆ ಇವರಿಗೆ ಒಂದು ಇಂಟರ್ನ್ಯಾಷನಲ್ ಟೂರ್ ಹೋ ನಾ ಬಂದ ನಂತರ ಮತ್ತೆ ಅವರಿಗೆ ಒಂದು ಇಲ್ಲಿಗೆ ಬರೋದನ್ನ ಸ್ಟಾಪ್ ಮಾಡಿಸಿದ್ದೆ, ಇನ್ನು ಇಲ್ಲಿಗೆ ಬರಬಾರ್ದು, ಇನ್ನು ಬಂದರೆ ನನಗೆ ಮುಖ ತೋರಿಸ್ಬಾರ್ದು. ಅಂದರೆ ಇವರು ಒಂದು ಅಡಿಕ್ಷನ್ ಅಂತ ಹೇಳ್ತಾರಲ್ಲ, ಫಿಟ್ನೆಸ್ ಅಡಿಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವರಿಗೆ ಆ ಫಿಟ್ನೆಸ್ ಅಡಿಕ್ಷನ್ ಆಗಿಬಿಟ್ಟಿದೆ ಇದ್ರ, ಅಂದರೆ ಎಕ್ಸಸೈಸ್ ಇಲ್ಲದೆ ಅವ್ರಿಗೆ ಒಂದಿನೂ ಸಾಧ್ಯ ಇಲ್ಲ. ನಾನು ಅಲ್ಟಿಮೇಟ್ಲಿ ಅವ್ರಿಗೊಂದು 2 ಮಂತ್ಸ್ ಬ್ರೇಕ್ ಅಂತ ಕೊಟ್ಟಿದ್ದೇನೆ. 3rd ಮಂತ್, 4th ಮಂತ್ನಿಂದ ಯು ಮಸ್ಟ್ ಶುಡ್ ಸ್ಟಾರ್ಟ್. ಬಟ್ ಆದರೂ ಇನ್ ಬಿಟ್ವೀನಲ್ಲಿ ನಮ್ಮದೊಂದು ಮೆಡಿಟೇಷನ್ ಚಾಂಟಿಂಗ್ ಅಂತ ಇರುತ್ತೆ, ಆಮೇಲೆ ಗಾಯತ್ರಿ ಮಂತ್ರ ಚಾಂಟಿಂಗ್ ಇರುತ್ತೆ, ಅದು 108 ಟೈಮ್ಸ್ ನಾವು ಮಾಡ್ತೀವಿ. ನಾನು ಹೇಳಿದ್ನಲ್ಲ ಸ್ಪಿರಿಚುವಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೇರ್ ನೆವರ್ ದ ಸ್ಪಿರಿಚುವಲ್ ಹೆಲ್ತ್ ಈಸ್ ದೇರ್ ಐ ಎಸ್ ಟು ಕಾಲ್ ಅರ್, ಯಾಕಂದರೆ ಇದು ಗರ್ಭ ಸಂಸ್ಕಾರ ಅಂತ ಒಂದು ಬರುತ್ತೆ, ಅದು ಆ ಒಳ್ಳೆ ಸ್ಪಿರಿಚುವಲ್ ಮೂಮೆಂಟ್ನಲ್ಲಿ ಇರುವಾಗ ದಟ್ ಚೈಲ್ಡ್ ವಿಲ್ ಯುನೊ ಗ್ರ್ಯಾಬ್ ದಟ್. ಗೊತ್ತಲ್ಲ ನಿಮಗೆ ಆ ಸುಭದ್ರನ ಹೊಟ್ಟೆಯಲ್ಲಿ ಅಭಿಮನ್ಯು ಯಾವ ಥರ ಎಲ್ಲ ಕೃಷ್ಣ ಹೇಳಿದ್ದೆಲ್ಲ ಗ್ರಾಸ್ ಮಾಡ್ತಾ ಇದ್ರು, ಅದೇ ಥರ ಇವನು ಇವನ್ ಪ್ರತಿಯೊಂದು ಎಕ್ಸಸೈಸ್ ಮೂಮೆಂಟ್ ಚಿಕ್ಕ ಮಗು ಇರುವಾಗಿಂದನೂ ಅದು ಅಲ್ಲಿ ಮಾಡೋದು ಇದನ್ನು ಮಾಡೋದು ಇವ್ರ ಮನೆಯಲ್ಲಿ ಇವರು ಯಾರೂ ಆ ಥರ ಇಲ್ಲ. ಬಟ್ ಇಲ್ಲಿ ಇಲ್ಲಿ ಇಲ್ಲಿದು ಸಂಸ್ಕಾರ ಏನಿದೆಯಲ್ಲ, ಆಯು ಸಂಸ್ಕಾರ ಅಂತ ಹೇಳಿದಲ್ಲ, ಅದೆಲ್ಲ ಅವನಲ್ಲಿದೆ. ಅದಕ್ಕೋಸ್ಕರ ನಾನು ಅವನಿಗೆ ಹೆಸರ ಆಯು ಅಂತ ಇಟ್ಟಿದ್ದೀನಿ. ಸೊ ಅಲ್ಟಿಮೇಟ್ಲಿ 9 ಅಂದಾಗ ಲಾಸ್ಟ್ ಮೂಮೆಂಟ್ ಡೆಲಿವರಿ ಕಾ ಐ ಥಿಂಕ್ 10 ಡೇಸ್. 17 ಮೇರಿ ಡೆಲಿವರಿ ಹುಯಿ ಥೀ ಔರ್ ಯೇ 16 ಮೇ ಇಧರ್ ಆಯಿ ಥೀ. Okay. ಔರ್ ಉಸ್ ದಿನ ರಾತ್ ಕೋ ಹಮ್ ಲೋಗ್ ಕೋ ವೋ ಮಂದಿರ್ ಜಾನಾ ಥಾ ತೊ ವಹಾಂ ಪರ್ ಭಿ ಮೈ ಆ ಪಾಯಿ ಥೀ. ಓಕೆ, ಸೊ ನಾನು ಅಲ್ಟಿಮೇಟ್ಲಿ ಲಾಸ್ಟ್ ಡೇ ಅಂತ ಹೇಳಿದ್ರೆ 17 ತಾರೀಕಿಗೆ ಅವ್ನು ಬಂದಿದ್ದಾನೆ. 17 ತಾರೀಕಿಗೆ ಅವ್ನು ಬಂದಿದ್ದಾನೆ, 16 ತಾರೀಕಿಗೆ ಸಮೇತ ಎಕ್ಸಸೈಸ್ ಮಾಡಿ ಹೋಗಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಆ ಫಿಟ್ನೆಸ್ ಇಂದ ಚಸ್ಕ ಎಷ್ಟು ಮಟ್ಟಿಗೆ ಆಗಿದೆ. ಆಮೇಲೆ ಫೈನಲಿ ಕ್ಯಾವ ನಾರ್ಮಲ್ ಡಿಲಿವರಿ, ನಾರ್ಮಲ್ ಡಿಲಿವರಿ. ಅವ್ರ ಈಗ ಧ್ಯಾನ ದೇನೆ ಲಾಯಕ್ ಬಾತ್ ಯೇ ಹೇ ಕಿ 16 ತಾರೀಕು ಮತ್ಲಬ್ ರಾತ್ ಕೋ 1:30 ಬಜೆ ಜೆಸೆ ಮೇರಾ ಲೇಬರ್ ಪೇನ್ ಸ್ಟಾರ್ಟ್ ಹುವಾ ವೋ 20 ಘಂಟೆ ಚಲಾ ಥಾ. ಓಕೆ, 20 ಅವರ್ಸ್ ತೋ ವೋ ಮೇ ಸಸ್ಟೇನ್ ಕರ್ ಪಾಯಿ. ಓಕೆ, ಅದರ್ವೈಸ್ ಕೋಯಿ ಹೋತಾ ದೇ. ಅಗೇನ್ ಮೈ ಡಿಯರ್ ಲೇಡೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್.
ಶ್ರೀ ಅವ್ರಿಗೆ ಒಂದು ಲೇಬರ್ ಪೇನ್ ಅಂತ ಸ್ಟಾರ್ಟ್ ಆಗಿದ್ದು ಸುಮಾರು 20 ಗಂಟೆ ಆ ಪೇನ್ ಇತ್ತು. 20 ಅವರ್ಸ್ ತನಕ ಆ ಪೇನ್ ಇದ್ದದನ್ನು ಇವರು ಸಸ್ಟೈನ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಯಾವ ಥರ ಅಂತ ಹೇಳಿದರೆ, ಇವರು ಮೊದಲ ಥರ ವೀಕ್ ಆಗಿದ್ದರೆ ಅದು ಆಮೇಲೆ ಇವ್ರಿಗೆ ಸಿಜರೇನೇ ಮಾಡಬೇಕಾಗಿತ್ತು. ಬಟ್ ಏನು ಯಾವ ಇಲ್ಲಿ ಆ ಪೇನನ್ನು ಇವರು ಸಸ್ಟೈನ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ಬಿಕಾಸ್ ಆಫ್ ದ ಫಿಟ್ನೆಸ್ ಐ ಬಿಲೀವ್. ಸೊ ದಟ್ ಈಸ್ ವಾಟ್. ಸೊ ಅಲ್ಟಿಮೇಟ್ಲಿ ಫೈನಲಿ ಸೊ ಇವರ್ ಕವನ್ ಆಗ್ಯಾ. ಸೊ ಆಪ್ಕ ಅಡ್ವೈಸ್ ಕ್ಯಾ ಹೈ ಯಂಗ್ ಫೀಮೇಲ್ಸ್ ಪರ್ಟಿಕ್ಯುಲರ್ಲಿ ಜೊ ಮ್ಯಾರಿಡ್ ಜಸ್ಟ್ ಹೋತೆ ಕಿ ಅಭಿ ಡರ್ತೆ ಹೇ ಫಿಟ್ನೆಸ್ ಡರ್ತೆ ಹೇ ಪ್ರೆಗ್ನೆನ್ಸಿ ಮೇ ವೋ ನೀ ಕರ್ನಾ ಚಾಹಿಯೇ ನೀ ಕರ್ನಾ ಚಾಹಿಯೇ ಸೊ ಕ್ಯಾ ಕರ್ನಾ ಚಾಹಿಯೇ ಕ್ಯಾ ನೀ ಕರ್ನಾ ಚಾಹಿಯೇ ಬತಾ. ಪಹಲೆ ತೊ ಮೇರೆ ಅನುಭವ ಸೆ ಯಹೀ ಬೋಲೂಂಗಿ ಕಿ ಏಜ್ ಇಸ್ ಜಸ್ಟ್ ಅ ನಂಬರ್. ಏಜ್ ಕೋ ಸೈಡ್ ಪೆ ಭಿ ರಖೋ ತೊ ಭಿ ಫಿಟ್ನೆಸ್ ಇಸ್ ನೆಸೆಸಿಟಿ. ತೊ ಉಸ್ ಪೆ ತೊ ಧ್ಯಾನ್ ದೇನಾ ಹೀ ದೇನಾ ಹೈ ಕ್ಯೂಂಕಿ ಫಿಸಿಕಲಿ ಫಿಟ್ ಹೋ ತಭಿ ಮೆಂಟಲಿ ಫಿಟ್ ಹೀ ರಹ ಪಾಓಗೆ ಆಪ್. तो फिटनेस से जुड़ो, आप माइंड बॉडी सॉल को आप उसको इन्वॉल्व करो और राइट गाइडेंस के थ्रू जाओ तो ज़्यादा अच्छा है कि कोई रिस्क ना आए. मतलब प्री नेटल एंड पोस्ट नेटल थोड़ा सा एक्सरसाइज करना ऑलवेज एडवाइजेबल. सो थैंक यू वेरी मच शालिनी. कर्नाटक के जो दोज हु आर प्लानिंग यू नो दे विल फॉलो यूर एडवाइस एंड यू विल बी अ ग्रेट इंस्पायरिंग स्टोरी फॉर देम टू गेट मोटिवेटेड. ओके नहीं डरने के लिए यू आर द बेस्ट एग्जाम्पल. थैंक यू वेरी मच एंड ऑल द बेस्ट. थैंक यू.